ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭರ್ಜರಿ ಹುದ್ದೆಗಳು ಐ ಬಿ ಪಿ ಎಸ್ ಪರೀಕ್ಷೆಯ ಮೂಲಕ ಒಂಬತ್ತು ಸಾವಿರದ ಆರುನೂರ ಮೂವತ್ತೆಂಟು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಇದ್ದುದು ಪ್ರಾರಂಭ ಆಗಿದೆ ಸ್ನೇಹಿತರೆ ಯಾವುದೇ ಪದವಿ ಅಥವಾ ಪದವಿಗೆ ಸಮಾನವಾದಂತಹ ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಸ್ನೇಹಿತರೆ ಈ ಒಂದು ನೇಮಕಾತಿಯ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವೇನು ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ನಮ್ಮ ಅಕಾಡೆಮಿ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಮೂಲಕವಾಗಿ ನಿಮಗೆ ಜಾಬ್ ನೋಟಿಫಿಕೇಶನ್ಸ್ ಭಾರತ ಸಂವಿಧಾನದ ಬಗೆಗಿನ ವಿಡಿಯೋಗಳು ಜೊತೆಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಸಿಂಪಲ್ ಟ್ರಿಕ್ಸ್ಗಳು ಹಾಗೂ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ ಯಾವ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ ಅಂತ ನೋಡೋದಾದರೆ ಹಿರಿಯ ವ್ಯವಸ್ಥಾಪಕರ ಹುದ್ದೆಗಳು ಆಮೇಲೆ ವ್ಯವಸ್ಥಾಪಕರ ಹುದ್ದೆಗಳು ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳು ಮತ್ತು ಸಹಾಯಕರ ಹುದ್ದೆಗಳು ನೇಮಕ ಆಗಿದೆ ಸ್ನೇಹಿತರೆ ಒಟ್ಟು ನಾಲ್ಕು ವರ್ಗದ ಅಧಿಕಾರಿಗಳ ನೇಮಕಾತಿ ಇದ್ದದ್ದು ಈ ಒಂದು ಪರೀಕ್ಷೆಯ ಮೂಲಕವಾಗಿ ನಡೀತಾ ಇರೋದು ಸ್ನೇಹಿತರೆ ಈ ನೇಮಕಾತಿಗೆ ಬೇಕಾದಂತಹ ವಿದ್ಯಾರತೆ ಏನು ಅಂತ ನೋಡೋದಾದ್ರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ನಾನು ಆಲ್ರೆಡಿ ಹೇಳಿದ ಹಾಗೆ ಅಥವಾ ಪದವಿಗೆ ಸಮಾನವಾದಂತಹ ತಸ್ತಮಾನ ವಿದ್ಯಾರ್ಥೆಯನ್ನ ಹೊಂದಿರ ಹೊಂದಿರಬೇಕಾಗತ್ತೆ ಜೊತೆಗೆ ಕಂಪ್ಯೂಟರ್ನ ಜ್ಞಾನವನ್ನ ಹೊಂದಿರಬೇಕು ಬೇಸಿಕ್ ಕಂಪ್ಯೂಟರ್ನ ಜ್ಞಾನವನ್ನ ಹೊಂದಿರಬೇಕು ಜೊತೆಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಇದ್ದರೆ ನೀವೆಲ್ಲರೂ ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಇನ್ನು ಈ ಹುದ್ದೆಗಳಿಗೆ ಇರುವಂತಹ ವಯೋಮಿತಿಯನ್ನು ನೋಡೋದಾದರೆ ಸಹಾಯಕರ ಹುದ್ದೆಗಳಿವೆ ಆ ಸಹಾಯಕರ ಹುದ್ದೆಗಳಿಗಾಗಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಎಲ್ಲ ವ್ಯ ವ್ಯಕ್ತಿಗಳು ಕೂಡ ಅಪ್ಲಿಕೇಶನ್ ಅಥವಾ ಅರ್ಜಿಯನ್ನು ಹಾಕಬಹುದಾಗಿದೆ ನಂತರದಲ್ಲಿ ಎರಡನೆಯದಾಗಿ ಸಹಾಯಕ ವ್ಯವಸ್ಥಾಪಕರು ಈ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದಾದ ಬಳಿಕ ನೋಡೋದಾದರೆ ವ್ಯವಸ್ಥಾಪಕರ ಹುದ್ದೆಗಳಿವೆ ವ್ಯವಸ್ಥಾಪಕರ ಹುದ್ದೆಗಳಿಗಾಗಿ ಕೇವಲ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ಹಿರಿಯ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ಕೆಲವೊಂದಿಷ್ಟು ವಯೋಮಿತಿಯಲ್ಲಿ ಸಡಿಲಿಕೆಗಳು ಕೂಡ ಇರುತ್ತೆ ಅದು ಕ್ಯಾಟಗರಿ ಅನುಗುಣವಾಗಿ ವ ಆ ಒಂದು ಸಡಿಲಿಕೆಯಲ್ಲಿ ಕೂಡ ವ್ಯತ್ಯಾಸಗಳಿದೆ ಸ್ನೇಹಿತರೆ ಓಕೆ ನಂತರದಲ್ಲಿ ನೋಡೋದಾದರೆ ಶುಲ್ಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗಾಗಿ ಒಂದು ನೂರ ಎಪ್ಪತ್ತೈದು ರೂಪಾಯಿಗಳು ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ನೀವಾಗಿದ್ದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಭರಿಸಬೇಕಾಗತ್ತೆ ಜೊತೆಗೆ ಈ ಒಂದು ಪರೀಕ್ಷೆಯ ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ ಮೊದಲ ಬಾರಿ ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ ಅದಾದ ಬಳಿಕ ಮುಖ್ಯ ಪರೀಕ್ಷೆ ಇರುತ್ತೆ ಅದಾದ ನಂತರ ಸಂದರ್ಶನ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ ನಂತರದಲ್ಲಿ ಇಂಟರ್ವ್ಯೂ ಅದು ಸ್ಕೇಲ್ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಈ ಮೂರು ಸ್ಕೇಲ್ನ ಸಂಬಳವನ್ನು ಪಡೆದುಕೊಳ್ಳುವಂಥ ಹುದ್ದೆಗಳಿಗೆ ಮಾತ್ರ ಇಂಟರ್ವ್ಯೂ ಇರುತ್ತೆ ಸಹಾಯಕರ ಹುದ್ದೆಗಳಿಗೆ ಇಂಟರ್ವ್ಯೂ ಇರುವುದಿಲ್ಲ ರೈಟ್ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಜಿಲ್ಲೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿವೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಅದಂಥ ಡೀಟೇಲ್ಸನ್ನು ನೀವು ಪಡೆದುಕೊಳ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಬಹುದಾಗಿದೆ ಬ್ಯಾಂಕಿಗೆ ಅನುಗುಣವಾಗಿನೂ ಕೂಡ ಯಾವ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿದೆ ಸ್ನೇಹಿತರೆ ಇವತ್ತು ಕೊಟ್ಟಿರ್ತಕ್ಕಂಥ ಜಾಬ್ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆಗಿದ್ರೆ ಒಂದು ಲೈಕನ್ನು ಕೊಡಿ ಇಷ್ಟ ಆಗಿಲ್ಲ ಅಂತಂದರೆ ಒಂದು ಲೈಕನ್ನು ಕೊಡಿ ಒಟ್ಟಾರೆ ನಿಮ್ಮ ರಿಸ್ಪಾನ್ಸ್ ನಮಗೆ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್